ನಮಸ್ಕಾರ ವೀಕ್ಷಕರೇ. ಲಾಸ್ಟ್ ವಿಡಿಯೋದಲ್ಲಿ ರೇಖಿ ದೀಕ್ಷೆ ಬಗ್ಗೆ ತಿಳ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ಪ್ರಭಾವಳಿ ಬಗ್ಗೆ ತಿಳ್ಕೊಳ್ಳೋಣ. ಮಾನವನ ದೇಹದ ಸುತ್ತಲೂ ಇರ್ತಕ್ಕಂಥ ಈ ಒಂದು ಬೆಳಕಿಗೆ ವಿದ್ಯುತ್ ಅಯಸ್ಕಾಂತ ಅಂತೇಳಿ ವಿಜ್ಞಾನಿಗಳು ಕರೆದಿದ್ದಾರೆ. ನಮ್ಮ ಯೋಗಿಗಳು, ಋಷಿಮುನಿಗಳು, ಧ್ಯಾನಿಗಳು ಇವರೆಲ್ಲರೂ ಕೂಡ ಈ ಒಂದು ಬೆಳಕಿಗೆ ಪ್ರಭಾವಳಿ ಶಕ್ತಿ ಅಂತೇಳಿ ಕರೆದಿದ್ದಾರೆ. ಈ ಒಂದು ಪ್ರಭಾವಳಿ ಮಾನವನ ದೇಹದ ಸುತ್ತ ಇರ್ತಕ್ಕಂಥದ್ದು, ಇದು ಕೂಡ ಒಂದು ಕವಚದ ರೀತಿಯಾಗಿ ನಮಗೆ ರಕ್ಷಣೆಯನ್ನು ನೀಡ್ತಾ ಇರುತ್ತೆ. ನಮ್ಮ ಯೋಚನೆಗಳಿಗೆ ತಕ್ಕಂತೆ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಿಗೆ ತಕ್ಕಂತೆ ಇದು ಬದಲಾಗ್ತಾ ಇರುತ್ತೆ. ಮತ್ತು ಇದು ಒಳ್ಳೆಯದನ್ನು ಆಕರ್ಷಿಸುತ್ತೆ, ಕೆಟ್ಟದನ್ನು ಆಕರ್ಷಿಸುತ್ತದೆ. ಅದು ಯಾವಾಗ ಅಂತ ಅಂದರೆ ನಾವು ಹೇಗೆ ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇನ್ನೊಬ್ಬರ ಒಂದು ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಾಗಲಿ ಅಥವಾ ಕೆಟ್ಟ ದೃಷ್ಟಿ ಬಿಡೋದಾಗಲಿ, ಈ ಪ್ರಭಾವಳಿ ಪ್ರಭಾವಳಿನಲ್ಲಿ ಏನಾದರೂ ಶಕ್ತಿ ಕಡಿಮೆ ಇತ್ತು ಅಂತ ಅಂದರೆ ಅವರು ಏನೇ ಒಂದು ಪ್ರಾಬ್ಲಮ್ ಮಾಡಿದ್ರು, ಈಗ ನಮ್ಮ ಸುತ್ತ ಏನಿರುತ್ತೋ ಪ್ರಭಾವಳಿ ಅಂತ ಅನ್ನೋದು ಅಲ್ಲಿಂದ ಮಾತ್ರ ಅದು ಒಳಗಡೆ ಬರೋದಕ್ಕೆ ಸಾಧ್ಯ. ಆ ಪ್ರಭಾವಳಿ ಏನಾದ್ರೂ ಅಕಸ್ಮಾತ್ ಶಕ್ತಿ ಇಲ್ಲ ಆ ಪ್ರಭಾವಳಿನಲ್ಲಿ ಅಂದಾಗ ಮಾತ್ರ ಬೇರೆಯವರು ಏನೇ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಕಳಿಸೋದಾಗಲಿ, ಕೆಟ್ಟ ದೃಷ್ಟಿ ಬಿಡೋದಾಗಲಿ ಏನೇ ಮಾಡಿದ್ರು ಆ ಪ್ರಭಾವಳಿ ದಾಟೇ ಆದಮೇಲೆ ನಮಗೆ ಬರೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ನಮ್ಮ ಯೋಚನೆಗಳಿಗೆ ತಕ್ಕಂತೆ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಿಗೆ ತಕ್ಕಂತೆ ಇದು ಪ್ರತಿಬಿಂಬಿಸುತ್ತದೆ. ಈ ಒಂದು ಪ್ರಭಾವಳಿಯನ್ನು ನಾವು ಬರಿಗಣ್ಣಿನಿಂದನೂ ಕೂಡ ನೋಡಬಹುದು. ಹೇಗೆ ಅಂತ ಅಂದರೆ, ಯಾರಿಗೆ ದಿವ್ಯ ದೃಷ್ಟಿ ಇದೆ, ಥರ್ಡ್ ಐ ಓಪನ್ ಆಗಿರುತ್ತೆ, ಅಂಥವರಿಗೆ ಇದು ಕಾಣೋದಕ್ಕೆ ಸಾಧ್ಯ ಇರುತ್ತೆ. ಮತ್ತು ಧ್ಯಾನದಲ್ಲೂ ಕೂಡ ಅತ್ಯಂತ ಉನ್ನತ ಸ್ಥಿತಿಗೆ ಹೋಗಿರೋಂಥ ವ್ಯಕ್ತಿಗಳಿಗೂ ಕೂಡ ಇದು ಕಾಣಬಹುದು. ಯಾರದೇ ಒಂದು ಫೋಟೋ ನೋಡಿದ್ರು ಕೂಡ ಅಥವಾ ವ್ಯಕ್ತಿನ ನೋಡಿದಾಗ ಅವರಲ್ಲಿರ್ತಕ್ಕಂಥ ಚಕ್ರಗಳು ಯಾವ ರೀತಿಯಾಗಿ ಇಂಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಇದೆ, ಮತ್ತು ಪ್ರಭಾವಳಿ ಎಷ್ಟು ಡ್ಯಾಮೇಜ್ ಆಗಿದೆ ಏನು, ಅದನ್ನೆಲ್ಲ ಬರೀ ಗಣ್ಣಿಂದನೇ ಕೂಡ ನೋಡಬಹುದು. ಮತ್ತು ಇದನ್ನು ನಾವು ನಮಗೆ ಕಾಣಿಸಲ್ಲಪ್ಪ, ನಮಗೆ ಥರ್ಡ್ ಐ ಓಪನ್ ಆಗಿಲ್ಲ, ಹೇಗೆ ನೋಡೋದು ಅಂತ ಅನ್ನೋರಿಗೆ ಕಿರ್ಲಿಯನ್ ಫೋಟೋಗ್ರಫಿ GDV ಅಂತ ಹೇಳ್ಬಿಟ್ಟು ಕೆಲವು ಉಪಕರಣಗಳಿದೆ, ಅದರಿಂದ ಬೇಕಾದರೆ ನೀವು ನೋಡ್ಬೋದು ಎಷ್ಟೆಷ್ಟು ಇಂಬ್ಯಾಲೆನ್ಸ್ ಆಗಿದೆ, ಏನೇನು ತೊಂದರೆ ಆಗ್ತಿದೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಡಬಹುದು. ಓಕೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಭಾವಳಿ ಬಗ್ಗೆ ತಿಳ್ಕೊಂಡ್ರಲ್ಲ, ಪ್ರಭಾವಳಿ ನಮಗೆ ಎಷ್ಟು ಮುಖ್ಯವಾಗಿದೆ ಅಂಥೇಳಿ, ಅಂದರೆ ನಾವು ಎಷ್ಟು ಸ್ಟ್ರಾಂಗ್ ಇರ್ತೀವೋ ಅಷ್ಟು ಸ್ಟ್ರಾಂಗ್ ಇರುತ್ತೆ ಪ್ರಭಾವಳಿ. ನಾವು ಎಲ್ಲಿ ವೀಕ್ ಆಗ್ತೀವೋ ಅಲ್ಲಿ ಏನಾದರೂ ವೀಕ್ ಆಯಿತು ಅಂತ ಅಂದರೆ ಬೇರೆ ಕಡೆಯಿಂದ ಯಾರಾದರೂ ಜನ ಏನಾದರೂ ತೊಂದರೆ ಮಾಡ್ತಿದ್ರು, ಕೆಟ್ಟ ದೃಷ್ಟಿ ಬಿಟ್ಟಿದ್ರು ಕೂಡ, ಅಕಸ್ಮಾತ್ ಯಾವ್ದಾದ್ರು ಪ್ಲೇಸ್ಗೆ ಹೋಗಿರ್ತೀವಿ ಅಲ್ಲೇನೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ಪ್ರಭಾವಳಿ ವೀಕ್ ಆಗುತ್ತೋ ಆವಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಸೃಷ್ಟಿಯಾಗುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನೆಕ್ಸ್ಟ್ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.